ಮೋದಿ ಅಂದ್ರೆ ದೇಶದ ಪ್ರಧಾನಿಯವರು ಅವರ ಬಗ್ಗೆ ಮಾತಾಡಲಿಕ್ಕಿಲ್ಲ ಎರಡು ಮಾತಿಲ್ಲ ರಾತ್ರಿ ಆಗಲಿ ಹಗಲಾಗಲಿ ಒಂದು ಫೋನ್ ಕಾಲ್ ಅಲ್ಲಿ ಫೋನ್ ಕಾಲ್ ಮಾಡಿದ್ರೆ ಬಂದೇ ಬಂದು ಮನೆ ಬಾಗಿಲಿಗೆ ಬಂದು ಯಾವುದೇ ತರದ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿಬಿಟ್ಟು ಅಂತಿರ್ತಾರೆ ಎಲ್ಲ ಬಿಜೆಪಿ ಬರ್ಬೋದು ಅಂದ್ರೆ ಸ್ವಲ್ಪ ಕೆಲಸ ಕಾರ್ಯ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ ಸ್ವಲ್ಪ ದ್ವಂದ್ವ ಉಂಟು ಕಾಂಗ್ರೆಸ್ ಕೂಡ ಬರಬಹುದು ಅಂತ ಅನಿಸಿದೆ ನೀವು ಪಕ್ಷ ನೋಡಿ ಓಟ್ ಹಾಕ್ತೀರಾ ಸರ್ ಅಥವಾ ಪಕ್ಷದಲ್ಲಿ ನಿಂತಂತಹ ಅಭ್ಯರ್ಥಿಯನ್ನು ನೋಡಿ ಓಟ್ ಹಾಕ್ತೀರಾ ಕೆಲಸ ಮಾಡಿ ಯಾರು ಮಾಡ್ತಾರೋ ಅವರಿಗೆ ಓಟ್ ಹಾಕ್ತೀವಿ ರಾಜ್ಯದಲ್ಲಿ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ ಅನೇಕ ಚುನಾವಣಾ ಪ್ರಕ್ರಿಯೆಗಳು ಸಿದ್ಧತೆಗಳು ಭರದಿಂದ ಸಾಗ್ತಾ ಐತೆ ಅದರ ನಡುವಲ್ಲಿ ಈ ಬಾರಿ ಮಂಗಳೂರಿನಲ್ಲಿ ಯಾವ ಪಕ್ಷ ಅಧಿಕಾರದ ಗದ್ದುಗೆ ಇರಲಿಕ್ಕೆ ಇದೆ ಅನ್ನುವಂತಹ ಒಂದು ಕುತೂಹಲ ಜನರದ್ದು ಹಾಗಿರುವಾಗ ಜನರು ಈ ಬಗ್ಗೆ ಏನ್ ಹೇಳ್ತಾರೆ ಯಾವ ಪಕ್ಷ ಈ ಬಾರಿ ಗದ್ದುಗೆನ ಏರ್ಬೋದು ಅನ್ನುವಂಥದ್ದ ಅವರ ನಿರೀಕ್ಷೆ ಇದೆ ಎಲ್ಲವನ್ನ ಅವರಲ್ಲಿ ಕೇಳೋಣ ಬನ್ನಿ ಸನ್ನಿ ಮಹೇಶ್ ಈ ಬಾರಿ ಯಾವ ಪಕ್ಷ ಅಧಿಕಾರದ ಗದ್ದುಗೆ ಇರ್ಬೋದು ಅಂತ ಅನಿಸ್ತದೆ ಯಾಕೆ ಸರ್ ಬಿಜೆಪಿ ಖಂಡಿತ ಅಂತ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಮೋದಿನ ತರ ಇಲ್ಲ ಈಗ ಮಂಗಳೂರು ಶಾಸಕರಾದ ವೇದಾಂತ ಪ್ರಭಾತ್ ನೋಡಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನರ ಕಷ್ಟಕ್ಕೆ ಸ್ಪಂದನೆ ಮಾಡುವಂತ ವ್ಯಕ್ತಿ ವೇದಾಂತ ಕಾಮತ್ ನನ್ನ ಅನಿಸಿಕೆ ಸರ್ ಈಗ ಹಾಗಾದ್ರೆ ವೇದವ್ಯಾಸ ಕಾಮತ್ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನೀವು ಹೇಳ್ತೀರಿ ಹಾಗಿರುವಾಗ ಈಗ ಪೌರ ಕಾರ್ಮಿಕರದೆಲ್ಲ ಮುಷ್ಕರ ಎಲ್ಲ ಆಗ್ತಾ ಇದೆ ಪ್ರತಿಭಟನೆ ಆಗ್ತಾ ಇದೆ ಪಾಲಿಕೆ ಎದುರಲ್ಲಿ ಕಾಂಗ್ರೆಸ್ ಕೂಡ ನಿನ್ನೆ ಪ್ರೊಟೆಸ್ಟ್ ಎಲ್ಲ ಮಾಡಿತ್ತು ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೋಡಿ ವಿರೋಧ ಪಕ್ಷದವರು ಎಲ್ಲರೂ ಯಾವ ತರ ಮಾಡ್ತಾ ಇದ್ದಾರೆ ಇಲೆಕ್ಷನ್ ಬರ್ಬೇಕಾದ್ರೆ ಅದ್ರ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ಇಲ್ಲ ಆದ್ರೂ ಅದು ಬಂದಾಗ ಈ ಇಲೆಕ್ಷನ್ ಟೈಮ್ ಎಲ್ಲ ಟೈಮಲ್ಲಿ ಬಂದೇ ಬರುತ್ತೆ ಬಂದೇ ಬರುತ್ತೆ ಇದಿರ್ತಾರೆ ವೇದವ್ಯಾಸ ಕಾಮತ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ ಯಾವ ತರ ಅದನ್ನ ನಿಭಾಯಿಸ್ಬೇಕು ಯಾವ ತರ ಮುಂದೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಜನರಿಗೆ ಒಂದು ಉಪಯೋಗ ಆಗೋ ತರ ಮಾಡ್ತಾರೆ ನನಗೆ ಅನಿಸಿಕೆ ನನಗೆ ಹಾಗಾದ್ರೆ ಈಗ ಎಲ್ಲ ಡೆವಲಪ್ಮೆಂಟ್ ಆಗಿದೆಯಾ ಸರ್ ಮಂಗಳೂರಲ್ಲಿ ಖಂಡಿತವಾಗ್ಲೂ ನೋಡ್ತಾ ಇದ್ದಾರೆ ಜನರು ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅಂತ ನೋಡ್ತಾ ಇದ್ದಾರೆ ಜನರು ಯಾವ ತರ ಹೇಳ್ಬೇಕು ಜನರಿಗೆ ಅರ್ಥ ಆಗ್ಬೇಕು ನೋಡಿ ಇವಾಗ ಕಾಂಗ್ರೆಸ್ ನವರು ಯಾವ ತರ ಹೇಳಿದ್ದಾರೆ ಅಂದ್ರೆ ಒಂದು ಮನೆಗೆ 2000 ಇನ್ನೊಂದು 200 ಕರೆಂಟ್ ಫ್ರೀ ಕೊಡ್ತಾರಂತೆ 10 ಕೆಜಿ ಅಕ್ಕಿ ಅಂತೆ ನೀವೇ ತಿಳ್ಕೊಳ್ಳಿ ಇವಾಗ ಕರ್ನಾಟಕದಲ್ಲಿ 2 ಕೋಟಿ ಮನೆ ಇದೆ ಇವಾಗ ಒಂದು 200 ಯೂನಿಟ್ಗೆ 1.5 ಸಾವಿರ ಆಯ್ತು 2000 ಗೃಹಲಕ್ಷ್ಮಿ ಅಂತೆ ಇವಾಗ ಮತ್ತೆ ಅಕ್ಕಿ 10 ಕೆಜಿ 1.5 ಸಾವಿರ 5000 ರೂಪಾಯಿ ಆಯ್ತು 5000 ಒಂದು ಮನೆ ಕೊಟ್ರೆ 2 ಕೋಟಿ ಮನೆ ವಿತ್ ಬಿಪಿಎಲ್ ಕಾರ್ಡ್ ಹಾಕ್ತಾರಿದ್ದಾರೆ ಆ 2 ಕೋಟಿ ಮನೆಗೆ ತಿಂಗಳಿಗೆ 5-10 ಸಾವಿರ ಕೋಟಿ ಆಯ್ತು ಯಾರು ದುಡ್ಡಲ್ಲಿ ಕೊಡ್ತಾರೆ ಇವರು ಸುಮ್ಮನೆ ಬಾಯಿಗೆ ಬಂದದನ್ನ ಹೇಳ್ತಾ ಇದ್ದಾರೆ ಜನರು ಅರ್ಥ ಮಾಡ್ಕೊಬೇಕು ಇದು ಸುಮ್ಮನೆ ಹೋಯ್ತು ಹೇಳಿ ಜನರ ಒಂದು ಓಟ್ ಕಿತ್ಕೊಳಕಬೇಕಾಗಿ ಈ ತರ ಹೇಳ್ತಾ ಇದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಈ ಮಾತನ್ನ ಲಾಸ್ಟ್ ಟೈಮ್ ಇವರು ನಮ್ದು ಅಣ್ಣಮಲೆ ಅವರು ಬಂದಿದ್ರು ಮಂಗಳೂರಿಗೆ ಅವರು ಮಾತಾಡ ಅಲ್ಲಿ ಕೂಡ ಹೇಳಿದ್ದಾರೆ ಅಂತೆ ಈ ಜಂಟಿ ಆಶ್ರಯದಲ್ಲಿ ಪಕ್ಷ ನಡೀತಿದ್ದಾರೆ ಅಲ್ಲಿ ತಮಿಳ್ನಾಡಲ್ಲಿ 21 ತಿಂಗಳಿಂದ ಯಾರಿಗೂ ಬಂದಿಲ್ಲ ಅಂತೆ ಆಶ್ವಾಸನೆ ಕೊಟ್ಟಿದ್ರೆ ಅಂತ ಮನೆ ಮನೆಗೆ 1000 ಕೊಡ್ತಾನೆ ಅಂತ 21 ತಿಂಗಳಲ್ಲಿ ಒಂದೇ ಒಂದು ಮನೆಗೆ ಈಗಲೂ ಬಂದಿಲ್ಲ ಸರ್ ಈಗ ಕೆಲವರು ಹೇಳ್ತಾರೆ ಈಗ ನಮಗೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ಮೋದಿ ಅವರು ಬರಬೇಕು ಹಾಗಾಗಿ ನಾವು ಪ್ರಧಾನಿ ಮೋದಿಯನ್ನು ನಾವು ನೋಡಿ ನಾವು ಬಿಜೆಪಿಗೆ ಓಟ್ ಅನ್ನು ಹಾಕ್ತೇವೆ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಪಕ್ಷವನ್ನ ನೋಡಿ ಓಟ್ ಹಾಕ್ತೀರಾ ಅಥವಾ ಪಕ್ಷದಲ್ಲಿ ನಿಂತಹ ಅಭ್ಯರ್ಥಿಯನ್ನು ನೋಡಿ ಓಟ್ ಹಾಕ್ತೀರಾ ಸರ್ ಅಭ್ಯರ್ಥಿ ಬೇಕು ಪಕ್ಷನೂ ಬೇಕು ಮೋದಿ ಅಂದ್ರೆ ದೇಶದ ಪ್ರಧಾನಿಯವರು ಅವರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ ಎರಡು ಮಾತಿಲ್ಲ ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರ ಬೇರೆ ಏನ್ ಮಾತಾಡ್ಬೇಕು ಎಲ್ಲ ತರ ಮಾತಾಡಿಸಿದೀನಿ ಇವಾಗ ಮುಂದೆ ಮೋದಿ ಅಂದ್ರೆ ಮೋದಿ ಬೇಕು ನಮ್ಗೆ ಮೋದಿ ಇಲ್ದ್ರೆ ಈ ದೇಶ ತುಂಬಾ ಹಾಳಾಗ್ಬಿಡತ್ತೆ ಮೋದಿ ಇದ್ರೇನೆ ತುಂಬಾ ದೇಶ ಮುಂದುವರೈತೆ ಅಂತ ಒಳ್ಳೆ ರೀತಿಯಲ್ಲಿ ಮುಂದುವರೈತೆ ಅಂತ ನಿಮ್ಮ ಕ್ಷೇತ್ರದಲ್ಲಿ ಒಂದು ವೇಳೆ ಈ ಸಲ ಬಿಜೆಪಿ ವಿನ್ ಆದ್ರೆ ಯಾವ ರೀತಿಯ ಡೆವಲಪ್ಮೆಂಟ್ ಆಗ್ಬೇಕು ಅಂತ ನೀವು ಈ ಮೂಲಕವಾಗಿ ಶಾಸಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಡೆವಲಪ್ಮೆಂಟ್ ತುಂಬಾ ಆಗಿದೆ ನಮ್ಮ ಏರಿಯಾದ ಶಕ್ತಿನಗರ ಏರಿಯಾ ಏನಾದ್ರೂ ಆಗ್ಲಿಕ್ಕೆ ಇದೆಯಾ ಅಂತ ಈಗ ಆಲ್ಮೋಸ್ಟ್ ಆಗ್ತಾ ಇದೆ ತುಂಬಾ ಆಗಿದೆ ನಮ್ಮ ಏರಿಯಾದ ಕಾರ್ಪೊರೇಟ್ ಕಿಶೋರ್ ಕೊಟ್ಟರಿ ಅವರು 35ನೇ ವಾರ್ಡ್ ಶಕ್ತಿನಗರ ಪದೋ ವಾರ್ಡ್ ತುಂಬಾ ಕೆಲಸ ಮಾಡಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಆಗಿ ಜನರ ಕಷ್ಟ ಬಂದಾಗ ಅದು ರಾತ್ರಿ ಆಗ್ಲಿ ಹಗಲಾಗ್ಲಿ ಒಂದು ಫೋನ್ ಕಾಲ್ ಅಲ್ಲಿ ಫೋನ್ ಕಾಲ್ ಮಾಡಿದ್ರೆ ಬಂದೇ ಬಂದು ಮನೆ ಬಾಗಿಲಿಗೆ ಬಂದು ನಿಂತು ಯಾವುದೇ ತರದ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬಿಟ್ಟು ಅಂತಿರ್ತಾರೆ
ಹಾಗಾದ್ರೆ ನಿಮ್ಮ ಮತ ಬಿಜೆಪಿಗೆ? ಖಂಡಿತ ಹೌದು, ಬಿಜೆಪಿಗೆ. ಸರ್, ನಿಮ್ಮ ಹೆಸರು? ಸದಾಶಿವ. ಈ ಬಾರಿ ಯಾವ ಪಕ್ಷ ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ಇದೆ ಸರ್? ಸಲ ಬಿಜೆಪಿ ಬರ್ಬೋದು ಅಂದ್ರೆ ಸ್ವಲ್ಪ ಕೆಲಸ ಕಾರ್ಯ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ, ಮತ್ತೆ ಹೇಳಲಿಕ್ಕೆ ಆಗುದು ಸ್ವಲ್ಪ ದ್ವಂದ್ವ ಉಂಟು. ಕಾಂಗ್ರೆಸ್ ಕೂಡ ಬರಬಹುದು ಅಂತ ಅನಿಸಿದೆ. ಓಕೆ, ಹಾಗಾದ್ರೆ ನಿಮ್ಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಸರ್? ಅಂದ್ರೆ ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಅವರೇ ಬಂದ್ರೆ ಸಾಕು. ಇಷ್ಟರವರೆಗೆ ಹಾಗಾದ್ರೆ ಬಿಜೆಪಿ ಸರ್ಕಾರ ಇತ್ತು, ಅನೇಕ ಒಳ್ಳೊಳ್ಳೆ ಕಾರ್ಯಗಳು ಬೆಂಗಳೂರಲ್ಲಿ ಆಗಿದ್ಯಾ? ಕೆಲವು ಆಗಿದೆ, ಕೆಲವು ಆಗ್ಲಿಲ್ಲ. ಯಾವ್ದು ಸರ್ ಆಗ್ಲಿಲ್ಲ, ಯಾವ್ದಕ್ಕೆ ಆದ್ಯತೆ ಕೊಡ್ಬೇಕು ಇನ್ನು ಕೂಡ? ಅಂದ್ರೆ ತುಂಬಾ ಮಂದಿ ಕೆಲವು ಮನೆ ಇಲ್ಲದವರು ತುಂಬಾ ಇದ್ದಾರೆ, ಅವರಿಗೆ ವಸತಿ ಸಮುದಾಯ ಯಾರಿಗೆ ಒದಗಿಸಿ ಕೊಟ್ಟಿಲ್ಲ, ಮತ್ತೆ ಬೀದಿ ಕಾರ್ಮಿಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ಅನುಕೂಲ ಮಾಡಿ ಕೊಟ್ಟಿಲ್ಲ. ಹಾಗಾದ್ರೆ ಈಗ ಈ ಬಾರಿ ಯಾವ ಪಕ್ಷ ಬರ್ಬೋದು ಅನ್ನುವಂತ ನಿರೀಕ್ಷೆ ನಿಮ್ಮದು? ಬರ್ಬೇಕು ಅನ್ನುವಂತ ಒಂದು ಆಸೆ ನಿಮ್ಮದು? ಯಾರು ಜನರಿಗೆ ಸಹಾಯ ಮಾಡ್ತಾರ ಅವರೇ ಬಂದ್ರೆ ಸಾಕು. ಯಾರು ಜನರಿಗೆ ಸಹಾಯ ಮಾಡಬಹುದು ಅಂತ ಅನಿಸ್ತದೆ ಸರ್ ನಿಮ್ಮ ಪ್ರಕಾರ? ಅಂದ್ರೆ ಕಾಂಗ್ರೆಸ್ನವರು ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇಬ್ಬರು ಒಳ್ಳೆ ಕೆಲಸ ಮಾಡ್ತಾರೆ. ಸರ್, ನೀವು ಪಕ್ಷ ನೋಡಿ ಓಟ್ ಹಾಕ್ತೀರಾ ಅಥವಾ ಪಕ್ಷದಲ್ಲಿ ನಿಂತಹ ಅಭ್ಯರ್ಥಿಯ ಕೆಲಸ ನೋಡಿ ಓಟ್ ಹಾಕ್ತೀರಾ? ಪಕ್ಷದಲ್ಲಿ ನಿಂತ ಅಭ್ಯರ್ಥಿಯ ಕೆಲಸ ಅದು ಮುಖ್ಯ. ನೀವು ಯಾವ ಕ್ಷೇತ್ರಕ್ಕೆ ಬರ್ತೀರಿ ಸರ್? ನಮ್ದು ಇದೆ ಮಂಗಳೂರು ಕ್ಷೇತ್ರ. ಮಂಗಳೂರು ದಕ್ಷಿಣ ವಿಧಾನಸಭಾ? ಓಕೆ ಸರ್. ಒಂದು ವೇಳೆ ಈಗ ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಪಕ್ಷದ ಯಾವ ಅಭ್ಯರ್ಥಿ ವಿನ್ ಆದ್ರೂ ಕೂಡ ನಿಮ್ಮ ಬೇಡಿಕೆ ಏನು ಸರ್? ಸರ್ ವಿನ್ ಆದ್ಮೇಲೆ ಇಂತಹ ಒಂದು ಡೆವಲಪ್ಮೆಂಟ್ ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕು ಅಂತ ಹೇಳೋದಾದ್ರೆ ನೀವು ಶಾಸಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ದಾರೆ, ಸ್ಮಾರ್ಟ್ ಸಿಟಿ ಇಷ್ಟರವರೆಗೆ ಇನ್ನೂ ಸಹ ಕರೆಕ್ಟ್ ಸಂಪೂರ್ಣ ಆಗ್ಲಿಲ್ಲ. ಇದು ಸಂಪೂರ್ಣ ಮಾಡ್ಬೇಕಂತ ನಾವು ಅನಿಸಿದ್ದೇವೆ. ಥ್ಯಾಂಕ್ ಯು ಸರ್. ಹಾಸನದವರು ಮಂಗಳೂರಲ್ಲಿದ್ದಾರೆ, ಅವರ ಒಪಿನಿಯನ್ ಯಾವ ರೀತಿ ಇದೆ ಅಂತ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ಧೀರಜ್. ಈ ಬಾರಿ ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತ ಇದ್ದೀರಾ ಸರ್? ಬಿಜೆಪಿ. ನಿಮ್ಮ ಯಾವ ಕ್ಷೇತ್ರಕ್ಕೆ ಬರ್ತದೆ? ನಮಗೆ ಹಾಸನ ಬರೋದು. ಹಾಸನದಲ್ಲಿ ಬಿಜೆಪಿ ಪಕ್ಷ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಸರ್? ಮಾಡಿದೆ, ನಮ್ಮ ಊರಲ್ಲೆಲ್ಲ ತುಂಬಾ ಒಳ್ಳೆ ಕೆಲಸ ಆಗಿದೆ, ಹಾಗಾಗಿ ನಾವು ಮತ್ತೆ ಈ ಸಲ ಸಹ ಬಿಜೆಪಿಯ ಪ್ರೀತಮ್ ಜೇಗೌಡರಿಗೆ ಓಟ್ ಹಾಕೋದು. ನಿಮ್ಮ ಪಕ್ಷದ ಯಾರು ಶಾಸಕರು ಸರ್? ಪ್ರೀತಮ್ ಜೇಗೌಡರು. ಪ್ರೀತಮ್ ಜೇಗೌಡ. ಪ್ರೀತಮ್ ಜಯಗೌಡ ಅವರು. ಪ್ರೀತಮ್ ಜಯಗೌಡ ಅವರು ಇಷ್ಟರವರೆಗೆ ಒಳ್ಳೊಳ್ಳೆ ಕೆಲಸವನ್ನ ಮಾಡಿದ್ದಾರೆ, ಹಾಗಾಗಿ ನಿಮ್ಮ ಸಪೋರ್ಟ್ ಕೂಡ ಅವರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನೆಲ್ಲ ಚೇಂಜಸ್ ಆಗ್ಲಿಕ್ಕೆ ಉಂಟು ಸರ್ ಇನ್ನು ಕೂಡ? ನಮ್ಮ ಇವಾಗ ನಮ್ಮ ಊರಲ್ಲೆಲ್ಲ ರೋಡು, ಮತ್ತೆ ಮನೆ ಮುಂದೆ ನೀರಿನ ವ್ಯವಸ್ಥೆ, ಮತ್ತೆ ಮನೆ ಮುಂದೆ ಎಲ್ಲ ಕಾಂಕ್ರೀಟ್ ರೋಡು ಎಲ್ಲ ಆಗಿದೆ. ಮುಂದೆ ಸಹ ಇನ್ನೂ ಇಂಪ್ರೂವ್ ಮಾಡ್ತಾರೆ ನಮ್ಮ ಅನಿಸಿಕೆ. ಹಾಗಾಗಿ ನನ್ನ ಮತ ಅವರಿಗೆ, ಬಿಜೆಪಿಗೆ. ನೀವು ಪಕ್ಷ ನೋಡಿ ಓಟ್ ಹಾಕ್ತೀರಾ ಸರ್ ಅಥವಾ ಪಕ್ಷದಲ್ಲಿ ನಿಂತಹ ಅಭ್ಯರ್ಥಿಯನ್ನು ನೋಡಿ ಓಟ್ ಹಾಕ್ತೀರಾ? ಕೆಲಸ ಮಾಡಿ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ. ಒಂದು ವೇಳೆ ಕೆಲಸ ಕಾಂಗ್ರೆಸ್ ಪಕ್ಷ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಅವರಿಗೂ ಓಟ್ ಹಾಕ್ಲಿಕ್ಕೆ ಸಹ ನೀವು ರೆಡಿ ಇದ್ದೀರಾ? ರೆಡಿ ಇದ್ದೇವೆ. ನಿಮ್ಗೆ ಹಾಗಾದ್ರೆ ಅಲ್ಲಿ ಕೆಲಸ ಆಗುವಂತದ್ದು ಮತ್ತೆ ನಿಮ್ಮ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತದೆ ಅದು ಮುಖ್ಯ ಆಗ್ತದೆ.